ವಿಶ್ವವಿದ್ಯಾನಿಲಯ ಕಾಲೇಜು ಮಂಗಳೂರು ತನ್ನ ವಿದ್ಯಾದಾನದ ಸೇವೆಯಲ್ಲಿ 150 ವರ್ಷಗಳ ಸಾರ್ಥಕ ಹೆಜ್ಜೆಯನ್ನು ಕಂಡಿದೆ. 1868 ಮಂಗಳೂರಿನ ಶಿಕ್ಷಣ ಪ್ರೇಮಿಗಳು ಹಣ ಸಂಗ್ರಹಿಸಿ ನಗರದ ಹೃದಯ ಭಾಗವಾಗಿರುವ ಹಂಪನಕಟ್ಟೆಯಲ್ಲಿ ಶೈಕ್ಷಣಿಕ ದೇಗುಲದ ಕನಸನ್ನು ಕಾಣುತ್ತಾರೆ. ಕನಸು ನನಸಾಗಿ ಹಂತ ಹಂತವಾಗಿ ಬೆಳೆದ ಈ ಕಾಲೇಜು ಇಂದು ಹೆಮ್ಮರವಾಗಿ ಬೆಳೆದು 150 ವಸಂತಗಳನ್ನು ಯಶಸ್ವಿಯಾಗಿ ಪೂರೈಸಿದೆ. ಇಂಡೋಗಾಥಿಕ್ ಶೈಲಿಯ ವಾಸ್ತುಶಿಲ್ಪದಲ್ಲಿ ಬ್ರಿಟಿಷರು ಕಟ್ಟಿರುವ ಈ ಕಟ್ಟಡವನ್ನು ನೋಡುವುದೇ ಕಣ್ಣಿಗೊಂದು ಹಬ್ಬ. ವಿಶ್ವವಿದ್ಯಾನಿಲಯ ಮಂಗಳೂರು ಹಲವಾರು ವಿಶೇಷತೆಗಳಿಗೆ ಹೆಸರುವಾಸಿಯಾಗಿದೆ. ದೇಶದ ಘಟಾನುಘಟಿಗಳನ್ನು ಈ ಕಾಲೇಜು ಸೆಳೆದಿದೆ ಎಂದರೆ ತಪ್ಪಾಗಲಾರದು. 1922 ಕವಿ ರವೀಂದ್ರನಾಥ ಟಾಗೋರ್ ಅವರು ಈ ಕಾಲೇಜಿಗೆ ಬಂದ ಸುಮಧುರ ನೆನಪಿಗಾಗಿ ರವೀಂದ್ರ ಕಲಾಭವನ ಸ್ಥಾಪಿಸಲಾಗಿದೆ. ನಾಡಿನ ಖ್ಯಾತನಾಮರಾದ ಡಾಕ್ಟರ್ ಕೆ ಶಿವರಾಮ ಕಾರಂತ, ಗೋವಿಂದ ದಾಸ ಪೈ, ಪಂಜೆ ಮಂಗೇಶ್ ರಾಯರಂತಹ ಸಾಹಿತಿಗಳು ಈ ಕಾಲೇಜಿನ ವಿದ್ಯಾರ್ಥಿಗಳಾಗಿದ್ದರು ಎನ್ನುವುದೇ ಈ ಕಾಲೇಜಿಗಿರುವ ಹೆಮ್ಮೆ. ಕೇವಲ ಸಾಹಿತ್ಯ ಲೋಕದಲ್ಲಿ ಅಲ್ಲದೆ ಬೇರೆ ಬೇರೆ ವಿಭಾಗಗಳಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ದೇಶ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ. ತನ್ನ ಶೈಕ್ಷಣಿಕ ಸೇವೆಯಲ್ಲಿ ದೊಡ್ಡ ಮೈಲುಗಲ್ಲನ್ನು ಸ್ಥಾಪಿಸಿರುವ ಈ ವಿಶ್ವವಿದ್ಯಾನಿಲಯ ಕಾಲೇಜು ಸಹಸ್ರಾರು ವಿದ್ಯಾರ್ಥಿಗಳ ಜ್ಞಾನ ದಾಹವನ್ನು ತಣಿಸಿದೆ. ಕರ್ನಾಟಕದಲ್ಲೇ ಎರಡನೆಯ ಹಳೆಯ ಕಾಲೇಜು ಎನಿಸಿಕೊಂಡಿರುವ ಮತ್ತು ಯುನೆಸ್ಕೋ ಪಾರಂಪರಿಕ ಕಟ್ಟಡದ ಮಾನ್ಯತೆ ಪಡೆದ ಈ ಶಿಕ್ಷಣ ಸಂಸ್ಥೆ ತನ್ನ 150 ಸಂಭ್ರಮದಲ್ಲಿ ಕಂಗೊಳಿಸುತ್ತಿದೆ. ಇನ್ನಷ್ಟು ವಸಂತಗಳನ್ನು ಪೂರೈಸಿ ವಿದ್ಯಾರ್ಥಿಗಳ ಜ್ಞಾನ ದಾಹವನ್ನು ನೀಗಿಸುವ ವಿದ್ಯಾ ದೇಗುಲವಾಗಿ ಬೆಳೆದು ನಿಲ್ಲಲಿ ಎಂಬುದು ನಮ್ಮ ಆಶಯ. ನಮ್ಮ ಲೇಟೆಸ್ಟ್ ವಿಡಿಯೋಗಳಿಗಾಗಿ ರೈಟ್ ಆಂಗಲ್ ಮೀಡಿಯಾ ರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.